ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಕುಂಬಳಕಾಯಿಯ ಪುಳಿ ಕೊದ್ದಲ್ಲಿ ಮಾಡ್ತಾ ಇದ್ದೇನೆ ಇದನ್ನ ಹುಳಿ ಅಂತ ಕೂಡ ಹೇಳ್ಬೋದು ನಮ್ಮಲ್ಲಿ ದೇವಸ್ಥಾನದ ಫಂಕ್ಷನ್ ಗೆ ಮದುವೆ ಫಂಕ್ಷನ್ಗೆ ಜಾಸ್ತಿಯಾಗಿ ಮಾಡ್ತಾರೆ ಹೇಗೆ ಮಾಡುದು ಅಂತ ಬನ್ನಿ ನೋಡ್ವಾ ನಾನಿಲ್ಲಿ ಮೂರು ಕಪ್ಪಷ್ಟು ಕುಂಬಳಕಾಯನ್ನು ತಕೊಂಡಿದ್ದೇನೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಎರಡು ಅಷ್ಟು ನೀರು ಕಾಲ್ ಕಪ್ಪಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲಿಂಬೆಹಣ್ಣು ಗಾತ್ರದ ಹುಳಿ ಮತ್ತೆ ಎರಡು ಹಸಿ ಮೆಣಸು ಹಾಕಿ ಬೇಯಿಸ್ಲಿಕ್ಕೆ ಇಡ್ಬೇಕು ಒಂದು ಪ್ಯಾನ್ ಅಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಹದಿನೈದರಿಂದ ಹದಿನೇಳಷ್ಟು ಘಾಟಿ ಮೆಣಸು ಮತ್ತೆ ಊರು ಮೆಣಸನ್ನು ಹಾಕಿ ಹುರ್ಕೊಳ್ಬೇಕು ಈಗ ಅದೇ ಕಾವಲಿಯಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಚೆನ್ನಾದಾಲ್ ಕಾಲ್ ಟೀ ಸ್ಪೂನ್ ಅಷ್ಟು ಮೇಥಿ ಕಾಲ್ ಟೀ ಸ್ಪೂನ್ ಅಷ್ಟು ಹಳದಿ ಹಾಕಿ ಹುರ್ಕೊಳ್ಬೇಕು ಅದೇ ಪ್ಯಾನಿಗೆ ಒಂದು ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಚೆನ್ನಾಗಾತ್ರದ ಇಂಗನ್ನು ಅದರಲ್ಲಿ ಹುರ್ಕೊಳ್ಬೇಕು ಒಂದು ಕಪ್ಪಷ್ಟು ಕಾಯಿತುರಿಯನ್ನು ಹಾಕಿ ಅದು ಕೆಂಪು ಬಣ್ಣ ಬರುವಲ್ಲಿವರೆಗೆ ಹುರ್ಕೊಳ್ಬೇಕು ಕಾಲ್ ಟೀ ಸ್ಪೂನ್ ಅಷ್ಟು ಕಪ್ಪೆಳ್ಳು ಮತ್ತೆ ಸೋನಾ ಮಸೂರಿ ಅಕ್ಕಿಯನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹುರಿದಿಟ್ಟಂಥ ಮೆಣಸು ಮಸಾಲೆ ಪದಾರ್ಥ ಇಂಗು ಕಾಯಿ ತುರಿ ಎಳ್ಳು ಮತ್ತೆ ಸೋನಾ ಮಸೂರಿ ಅಕ್ಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಮಸಾಲೆಯನ್ನು ನುಣ್ಣಗೆ ಮಾಡ್ಲಿಕ್ಕೆಲ್ಲ ತರಿತರಿಯಾಗಿರ್ಬೇಕು ಕುಂಬಳಕಾಯಿಯನ್ನು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ತನಕ ಬೇಯಿಸಿ ಅದಕ್ಕೆ ಈ ರುಬ್ಬಿದ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಮತ್ತೆ ಒಣಮೆಣಸು ಇದನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಬೇಕು ಕುಂಬಳಕಾಯಿ ಹುಳಿ ಅಥವಾ ಪುಳಿಕೊದ್ದಲ್ ರೆಡಿ ಆಯಿತು ಇದನ್ನು ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು